ಅರಣ್ಯದಲ್ಲಿ ಆರಾಮಾಗಿರಬೇಕಾಗಿರುವಂತಹ ವನ್ಯ ಜೀವಿಗಳು ಈಗ ನಾಡಿನತ್ತ ಆಗಮಿಸುತ್ತಿವೆ. ಯಾವಾಗ ಅರಣ್ಯ ಜಾಗಗಳು ಒತ್ತುವರಿ ಆಯ್ತೋ, ನಗರೀಕರಣ ಆಯ್ತೋ, ಆಗಲಿಂದಲೂ ವನ್ಯ ಜೀವಿಗಳು ನಾಡಿನತ್ತ ಹೆಜ್ಜೆ ಹಾಕುವಂತದ್ದು ಸಹಜವಾಗಿದೆ. ಈಗ ಹಾಸನ ಸುತ್ತಮುತ್ತಲು ಆನೆಗಳ ಅವಳಿ ಹೆಚ್ಚಾಗಿದೆ. ಮನೆಗಳಿಗೆ ನುಗ್ಗುತ್ತವೆ, ಹಾಗೆ ಹೆಂಚುಗಳನ್ನ, ಹಾಗೆ ಮರ ಗಿಡಗಳನ್ನ, ಆಹಾರವನ್ನ ಅರಿಸಿ ಬಂದಂತ ಸಂದರ್ಭದಲ್ಲಿ ಎಲ್ಲವನ್ನ ನಾಶ ಮಾಡಿ ಹೋಗುತ್ತಿವೆ. ಈಗ ಅಂತಹ ಆನೆಗಳಿಗೆ ಕಡಿವಾಣವನ್ನ ಹಾಕುವಂತ ಸಲುವಾಗಿ ರೇಡಿಯೋ ಕಾಲರ್ ಗಳನ್ನು ಕೂಡ ಅಳವಡಿಸಲಾಗುತ್ತಿದೆ. ಒಂದು ಕಡೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಕ್ಯಾಮನಹಳ್ಳಿಯಲ್ಲಿ ಮುರಳಿ ಎಂಬುವರ ಮನೆಗೆ ತಡರಾತ್ರಿ ನುಗ್ಗಿದಂತ ಆನೆ ಭತ್ತವನ್ನ ತಿನ್ನಲು ಕಿಟಕಿಯನ್ನ ಮುರಿದು ಆ ಒಂದು ಭತ್ತವನ್ನ ತಿಂದು ಹೋಗಿದೆ. ಹಾಗೆಯೇ ಆ ಕಿಟಕಿ ಮುರಿಯುವಂತಹ ಸಂದರ್ಭದಲ್ಲಿ ಮುಂದೆ ಹೆಂಚುಗಳನ್ನ ಹಾಕಲಾಗಿತ್ತು, ಆ ಹೆಂಚುಗಳನ್ನೆಲ್ಲವನ್ನು ಕೂಡ ಪುಡಿ ಪುಡಿ ಮಾಡಿದೆ. ಇನ್ನು ಇಂತಹ ಪುಂಡಾನೆಗಳ ಮೇಲೆ ನಿಗಾ ಇಡುವಂತಹ ಸಲುವಾಗಿಯೇ ಅರಣ್ಯ ಇಲಾಖೆಯವರು ಅಂತಹ ಆನೆಗಳಿಗೆ ಕಾಲರ್ ರೇಡಿಯೋ ಕಾಲರ್ ಅನ್ನು ಅಳವಡಿಸಿ ಅವುಗಳ ಚಲನವಲನವನ್ನ ನಿಗ್ರಹಿಸಲು ಮುಂದಾಗಿದೆ. ಅಂತಹ ಅವುಗಳಿಗೆ ಕಾಂತಿ ಎಂಬಂತ ಹೆಣ್ಣಾನೆ, ಹಾಗೆ ಭುವನೇಶ್ವರಿ ಎಂಬಂತ ಹೆಣ್ಣಾನೆಗಳಿಗೆ ಕಾಲರ್ ಗಳನ್ನ ಅಳವಡಿಸಲಾಗುತ್ತಿದೆ. ಇದಕ್ಕೆ ಆಪರೇಷನ್ ರೇಡಿಯೋ ಕಾಲರ್ ಅಂತ ಹೇಳಿ ಆಪರೇಷನ್ ಅನ್ನ ಮಾಡಲಾಯಿತು. ಇನ್ನು ಒಂದು ಆನೆ ಅಂತೂ ನಾಲ್ಕು ಬಾರಿ ಅದಕ್ಕೆ ಅನಸ್ಥೇಸಿಯಾ ನೀಡಿದರೂ ಕೂಡ ಅದು ನಿಲ್ಲಲೇ ಇಲ್ಲ. ಐದನೇ ಬಾರಿ ಕಾಲ್ಗೆ ಡಾಟ್ ಮಾಡಿದಂತ ಸಂದರ್ಭದಲ್ಲಿ ಆ ಆನೆ ಒಂದಷ್ಟು ಮಂದಗತಿಯಲ್ಲಿ ಚಲಿಸೋದಕ್ಕೆ ಆರಂಭಿಸಿತು. ಆಗ ಆ ಆನೆಯ ಸುತ್ತಲೂ ಅಭಿಮನ್ಯು, ಪ್ರಶಾಂತ, ಅಜೇಯ, ವಿಕ್ರಮ್ ಎಂಬಂತ ಆನೆಗಳು ಸುತ್ತುವರೆದು ಆ ಒಂದು ಆನೆಗೆ ರೇಡಿಯೋ ಕಾಲರ್ ನ ಅಳವಡಿಸಿದರು. ಆ ಎಲ್ಲ ದೃಶ್ಯ ಒಂದು ಪುಂಡಾನೆ ಸಕಲೇಶ್ವರ ಜಿಲ್ಲೆಯ ಕ್ಯಾಮನಹಳ್ಳಿಯಲ್ಲಿ ಭತ್ತ ತಿನ್ನುವಂತ ಸಲುವಾಗಿ ಮನೆಯೊಳಗೆ ನುಗ್ಗಲು ಯತ್ನಿಸಿ ಕಿಟಕಿಯನ್ನ ಮುರಿದು ಭತ್ತವನ್ನ ತಿಂದು ಹಾಗೆ ಆ ಭತ್ತದ ಗದ್ದೆಗಳಲ್ಲೇ ಬೀಡು ಬಿಟ್ಟಿದೆ. ಆ ಒಂದು ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಸುತ್ತಮುತ್ತಲು ಭತ್ತದ ಗದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದಂತವರಿಗೆ ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನಿಸಿದೆ. ಇನ್ನು ಇದೇ ಸಂದರ್ಭದಲ್ಲಿ ಇಂತಹ ಪುಂಡಾನೆಗಳನ್ನ ನಿಗಾ ವಹಿಸಲು, ಅವುಗಳ ಚಲನವಲನಗಳ ಮೇಲೆ ನಿಗಾ ಇರಿಸುವಂತ ಸಲುವಾಗಿ ರೇಡಿಯೋ ಕಾಲರ್ ಗಳನ್ನು ಅಳವಡಿಸುವಂತ ಕೆಲಸ ಒಮ್ಮಿಂದೊಮ್ಮೆ ಆಗ್ತಾ ಇದೆ. ಓಲ್ಡ್ ಬೆಲ್ಟ್ ಅನ್ನ ಅಂದ್ರೆ ರೇಡಿಯೋ ಕಾಲರ್ ಗಳನ್ನ ಅಳವಡಿಸಿ ಅವು ಎಲ್ಲೆಲ್ಲಿ ಸಂಚರಿಸ್ತಾವೋ ಅಲ್ಲೆಲ್ಲ ಒಂದಷ್ಟು ನಿಗಾ ಇರಿಸಲಾಗುತ್ತಿದೆ. ಆ ಎಲ್ಲ ದೃಶ್ಯಗಳನ್ನು ಒಟ್ಟಿನಲ್ಲಿ ಹಾಸನ ಸುತ್ತಮುತ್ತಲು ಓಡಾಡುವಂತಹ ಈ ಒಂದು ಕಾಂತಿ ಎನ್ನುವಂತಹ, ಹಾಗೆಯೇ ಭುವನೇಶ್ವರಿ ಎನ್ನುವಂತಹ ಈ ಒಂದು ಪುಂಡಾನೆಗಳು ಈ ಒಂದು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಅಲಸಸುಲಿಗೆ, ಹಾಗೆ ಹೊಸೂರು ಈ ಒಂದು ಗ್ರಾಮಗಳ ಸುತ್ತಮುತ್ತಲು ಕೂಡ ಬೀಡು ಬಿಟ್ಟಿದ್ದವು ಮತ್ತು ಇಲ್ಲಿನ ಅರಣ್ಯ ಪ್ರದೇಶಗಳಲ್ಲಿ ಕದ್ದು ಮುಚ್ಚಿ ಓಡಾಡಿ ರೈತರಿಗೆ ಆವಳಿಯನ್ನ ನೀಡ್ತಾ ಇದ್ದವು. ಈ ಒಂದು ಆನೆಗಳಿಗೆ ಈಗ ರೇಡಿಯೋ ಕಾಲರ್ ಅನ್ನ ಅಳವಡಿಸಲಾಗಿದೆ. ಇದರ ಆಧಾರದ ಮೇಲೆ ಇವುಗಳ ಚಲನವಲನಗಳನ್ನ ನಿಗಾ ಇರಿಸಿ ಹೆಚ್ಚು ಉಪಟಳ ಮಾಡಿದರೆ ಇವುಗಳನ್ನ ಸೆರೆ ಹಿಡಿಯಲು ಕೂಡ ಮುಂದಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನೀವು ಈ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.